ಸ್ಯಾಂಡಲ್ವುಡ್ನಲ್ಲಿ ಸುಮಾರು 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ, ಜೊತೆಗೆ ಸ್ಯಾಂಡಲ್ವುಡ್ ದಿಗ್ಗಜರ ಜೊತೆ ಕೂಡ ನಟಿಸಿರುವಂತಹ ಹಿರಿಯ ನಟರಾದ ಲೋಹಿತಾಶ್ವ ಅವರು ಇವತ್ತು ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಅವರ ಪುತ್ರ ಶರತ್ ಲೋಹಿತಾಶ್ವ ಅವರು ನಮ್ಮೊಟ್ಟಿಗಿದ್ದಾರೆ, ಈಗ ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮ ತಂದೆ ಅವರು ಮಲ್ಟಿ ಟ್ಯಾಲೆಂಟೆಡ್, ಸೊ ಎಲ್ರಿಗೂ ಗೊತ್ತು ಅವರ ಒಂದು ಕಂಚಿನ ಕಂಠ. ಸೊ ನಿಮ್ಮನ್ನು ಕೂಡ ಅವರಿಂದಲೇ ಗುರುತಿಸ್ತಾರೆ ಎಲ್ಲರೂ, ಅಂದರೆ ಲೋಹಿತಾಶ್ವ ಅವ್ರ ಮಗ, ಅವ್ರ ವಾಯ್ಸ್ ಕೂಡ ಬೇಸ್ ವಾಯ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅವರ ಒಂದು ಸ್ಥಿತಿ ಇವತ್ತು ಯಾವ ರೀತಿ ಇದೆ ಸರ್, ಆರೋಗ್ಯದಲ್ಲಿ ಏರುಪೇರಾಗಿದೆ, ಏನಾಯಿತು ಆ್ಯಕ್ಚುಲಿ? ಒಂದು ವಯಸ್ಸು 80, ಅವರಿಗೆ 80 ವರ್ಷಗಳಾಗಿದೆ. ಇನ್ನೊಂದು ಸಹಜವಾಗಿ ಅವರಿಗೆ ಆ ವಯಸ್ಸಿನ ಏನಂತಾರೆ, ವಯೋ ಸಹಜವಾಗಿ ಒಂದು ಡಯಾಬಿಟೀಸು, ಈ ನಡುವೆ ಅವರಿಗೆ ಬಿ ಪಿ ಇತ್ತು, ಡಯಾಬಿಟೀಸ್ ಒಂದು 20 ವರ್ಷದಿಂದ ಇತ್ತು ಅವ್ರಿಗೆ. ಸೊ ರೀಸೆಂಟಾಗಿ ಅವರಿಗೆ ಯೂರಿನಲ್ ಟ್ರ್ಯಾಕ್ ಇನ್ಫೆಕ್ಷನ್. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಥರ ಆಗಿತ್ತು, ಅದನ್ನು ನಾವು ಟ್ರೀಟ್ಮೆಂಟು ಕೊಡಿಸ್ತಾ ಇದ್ವಿ. ವಯಸ್ಸಾಗಿದ್ದರಿಂದ ಅವ್ರಿಗೆ ಆಪರೇಷನ್ಸ್ ಬೇಡ ಅಂತ ನಮ್ಮ ಫಿಸಿಷಿಯನ್ಸ್ ಹೇಳಿದ್ದರಿಂದ ಅವ್ರಿಗೆ ನಾವು ಮಾತ್ರೆಯ ಮುಖಾಂತರವೇ ಅದನ್ನು ಮಾನಿಟರ್ ಮಾಡ್ತಾ ಇದ್ವಿ. ಅದು ನಿಂತಿತ್ತು ಕೂಡ, ಮತ್ತೊಂದು ಸರಿ ಬಂತು, ಅದನ್ನು ಬೇರೆ ರೀತಿ ಆ್ಯಂಟಿಬಯೋಟಿಕ್ಸ್ನ ಕೊಟ್ಟು ಮತ್ತೆ ಕಡಿಮೆ ಮಾಡಿದರು. ಬಟ್ ರೀಸೆಂಟಾಗಿ ಸ್ವಲ್ಪ ಯಾಕೋ ಚಳಿ ಚಳಿ ಆಗ್ತಾಯಿದೆ ಅಂತ ಹೇಳಿ ಮನೆಯಲ್ಲಿ ನಮ್ಮ ತಂದೆ ತಾಯಿ ಇಬ್ಬರೇ ಇದ್ದಾಗ ಅವ್ರಿಗೆ ಸ್ವಲ್ಪ ಲೂಸ್ ಮೋಷನ್ಸ್ ಆಯಿತು, ವಾಮಿಟಿಂಗ್ ಆಯಿತು, ಎದ್ದು ಕೂತು ಮಾಡಲಿಕ್ಕೆ ಮಾತಾಡಲಿಕ್ಕೆ ಒಂಚೂರು ಕಷ್ಟ ಆಯಿತು. ಸೊ ಆ ಕಾರಣಕ್ಕೋಸ್ಕರ ನಾವು ಇಮ್ಮಿಡಿಯೇಟಾಗಿ ಸಾಗರ್ ಹಾಸ್ಪಿಟಲ್ಸ್ ಕುಮಾರಸ್ವಾಮಿ ಬಡಾವಣೆ ನಮ್ಮ ಮನೆಗೆ ಹತ್ತಿರದಲ್ಲಿರೋ ಈ ಆಸ್ಪತ್ರೆಗೆ ಕರ್ಕೊಂಬಂದು ಅವ್ರನ್ನ ಅಡ್ಮಿಟ್ ಮಾಡಿದ್ವಿ. ಸೊ 2-3 ದಿವಸ ಭಾಳ ಪಾಸಿಟಿವಾಗಿ ಆಗ್ತಾಯಿತ್ತು. ಬಟ್ ಟ್ರೀಟ್ಮೆಂಟ್ಗಳ ನಡುವೆ ಪಾಸಿಟಿವಾಗಿ ಕಾಣಿಸ್ತಾ ಇದ್ರು ಕೂಡ ಸಂಜೆ ಹೊತ್ತಿಗೆ ಅವ್ರಿಗೆ ಸ್ವಲ್ಪ ನಡ್ಕ ಶುರು, ಚಳಿ ಚಳಿ ಚಳಿ, ಏನಾದರೂ ಒತ್ತಸ್ರಪ್ಪ, ಏನಾದರೂ ಚಳಿ ನಿಲ್ಲಿಸ್ರಿ ಅಂತ ಹೇಳೋರು. ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಆದಾಗ ಇಂಜೆಕ್ಷನ್ಸು ಮತ್ತು ನೆಬಲೈಸೇಷನ್ನು ಇದೆಲ್ಲ ಮಾಡಾದಮೇಲೆ ಮತ್ತೆ ನಾರ್ಮಲ್ ಆಗ್ತಾಯಿದ್ರು, ಮಾತಾಡ್ತಾಯಿದ್ರು, ಫ್ಯಾನ್ ಹಾಕಿ ಅಂತಿದ್ರು, ಬೆವರ್ತಿದ್ದೀನಿ ಫ್ಯಾನ್ ಹಾಕಿ ಅಂತ ಹೇಳ್ತಾಯಿದ್ರು. ಸೊ ಇದು ಇನ್ಫ್ಯಾಕ್ಟ್ ಚೆನ್ನಾಗಿ ಆಗ್ತಿದ್ರಲ್ಲ, ಇನ್ನೇನು ಇನ್ನೊಂದು ದಿವಸ ಕರ್ಕೊಂಡು ಹೋಗ್ಬೋದು ಅಂತಲೂ ಕೂಡ ವೈದ್ಯರು ಹೇಳಿದರು ನಮಗೆ. ಬಟ್ ಅನ್ಫಾರ್ಚುನೇಟ್ಲಿ 3ನೇ ಬೆಳಗ್ಗೆ ಅಂತ ಕಾಣುತ್ತೆ, ಅಡ್ಮಿಟ್ ಮಾಡಿ 3ನೇ ದಿವಸದ ನಂತರ ಬೆಳಗ್ಗೆ ಒಂದು ದೋಸೆ ತಿಂದು ಮಾತ್ರೆ ಹಾಕ್ಕೊಂಡ್ಮೇಲೆ ಅವರಿಗೆ ತೀರಾ ಚಳಿ ಆಯಿತು. ಮತ್ತು ಅವರಿಗೆ ಪ್ಯಾರಾಸಿಟಮಾಲ್ ಇಂಜೆಕ್ಷನ್ಸು ಇದೆಲ್ಲ ಕೊಟ್ಟು ನೆಬಲೈಸೇಷನ್ ಕೊಟ್ಟು ಸರಿ ಅದೇ ರೀತಿಯಲ್ಲಿ ಸರಿ ಹೋಗುತ್ತೆ ಅಂದ್ಕೊಂಡ್ರು. ಬಟ್ ಉಸಿರಾಟದ ತೊಂದರೆ ಆಯಿತು, ನನ್ನ ಕಣ್ಮುಂದೇ ಹೃದಯಾಘಾತನೂ ಆಯಿತು. ಇಮ್ಮಿಡಿಯೇಟಾಗಿ ಸಾಗರ್ ಹಾಸ್ಪಿಟಲ್ಸ್ನ ವೈದ್ಯರು ಎದೆ ಬಡ್ತ CPR ಅಂತ ಏನು ಮಾಡ್ತಾರೆ ಅದನ್ನು ಸ್ವಲ್ಪ ಸಮಯ ಜಾಸ್ತಿ ತೊಗೊಳ್ತದು ಮತ್ತೆ ಅದು ಪ್ರಾರಂಭ ಆಗೋದಕ್ಕೆ. ಅದು ಸ್ವಲ್ಪ ಬೇಗ ಆಗಿದ್ದಿದ್ರೆ, ಒಂದು 10 ನಿಮಿಷದ ಒಳಗಡೆ ಅವರಿಗೆ ಮತ್ತೆ ಹಾರ್ಟ್ ಬೀಟ್ ಶುರು ಆಗಿದ್ದಿದ್ರೆ ಸ್ವಲ್ಪ ಇನ್ನೂ ನಾವು ಚೆನ್ನಾಗಿರೋ ಸ್ಥಿತಿನಲ್ಲಿ ನಾವು ಅವ್ರನ್ನ ಕರ್ಕೊಂಡು ಹೋಗ್ಬೋದಾಗಿತ್ತು. ಆದರೆ ಅದು ಉಲ್ಬಣಗೊಂಡು ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಸದ್ಯಕ್ಕಾಗಿದೆ, ಸ್ವಲ್ಪ ಕ್ರಿಟಿಕಲ್ ಆಗಿದೆ, ಸ್ಥಿತಿ ತುಂಬ ಗಂಭೀರವಾಗಿದೆ, ಅದ್ರ ಬಗ್ಗೆ ಬೇಜಾರಿದೆ. ಸದ್ಯಕ್ಕೆ ICUನಲ್ಲಿ ವೆಂಟಿಲೇಟರ್ ಮೇಲೆ ಇದ್ದಾರೆ, ಅಬ್ಸರ್ವೇಷನಲ್ಲಿದ್ದಾರೆ. ಇನ್ನು ಹೆಚ್ಚಿನ ವಿಚಾರವಾಗಿ ಇಲ್ಲಿನ ವೈದ್ಯಾಧಿಕಾರಿಗಳು ನಿಮ್ಮ ಹತ್ರ ಶೇರ್ ಮಾಡ್ಕೋತಾರೆ. ಕೊನೆಯ ದಿನಗಳಲ್ಲಿ ಲೋಹಿತಾಶ್ವ ಸರ್ರು, ಅಂದರೆ ಅವರು ಊಟೂರಲ್ಲಿದ್ದರು, ಅಂದರೆ ಅವ್ರಿಗೆ ತೋಟದ ಮನೇಲಿ ಇರಬೇಕು, ಕೊನೆಯ ದಿನಗಳನ್ನ ನಾನು ಅಲ್ಲೇ ಕಳಿಬೇಕು ಅಂತ ಇಷ್ಟ ಇತ್ತು ಅಂತ ಕೇಳ್ಪಟ್ಟಿದ್ದೀನಿ. ಸೊ ರಿಟೈರ್ಡ್ ಆಗಿ ಅಲ್ಲಿ ಹೋಗಿ ಉಳ್ಕೊಂಡಿದ್ದ ಹೇಗೆ ಸರ್, ಇನ್ನೂ ಅವಕಾಶಗಳು ಬರ್ತಿತ್ತ ಅವರಿಗೆ? ಯಾಕಂದರೆ ಅವರ ಬೇಸ್ ವಾಯ್ಸ್ ಏನಿದೆ, ಜೊತೆಗೆ 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ, ಅಂದರೆ 500ಕ್ಕೂ ಹೆಚ್ಚು ಸಿನಿಮಾಗಳು ಅಂತಂದ್ರೆ ಅದು ದೊಡ್ಡ ಸಾಧನೆ ಅಂತಲೇ ಹೇಳಬೇಕು. ಯಾಕಂದರೆ ಅಷ್ಟು ಸಿನಿಮಾಗಳು, ಅಷ್ಟು ಶಂಕರ್ನಾಗ್ ಅವ್ರ ಜೊತೆ ಆಗಿರ್ಬೋದು, ಅಣ್ಣವ್ರ ಜೊತೆ ಆಗಿರ್ಬೋದು, ಎಲ್ಲರ ಜೊತೆ ಕೂಡ ನಟಿಸಿದ್ದಾರೆ ಸರ್. 2-3 ಪ್ರಶ್ನೆ ಇದೆ. ಒಂದು, ಅವರು ಬೇಸಿಕಲಿ ಮೇಷ್ಟ್ರಾಗಿದ್ದವರು, ಒಂದು 40 ಇಯರ್ಸ್ 40 ದಶಕಗಳ ಕಾಲ ಸರ್ಕಾರಿ ನೌಕರರು ರಾಜ್ಯದ ನಾನಾ ಕಡೆ ಹೋಗಿ ಪಾಠ ಮಾಡಿ ಬಂದಿದ್ದಿದೆ. ಅವರು ರಂಗಭೂಮಿ ಕೆಲಸಗಳಲ್ಲೂ ತೊಡಸ್ಕೊಂಡಿದ್ರು, ಸಿನಿಮಾ ಕ್ಷೇತ್ರದಲ್ಲೂ ಕೆಲಸ ಮಾಡಿದರು, ನಾನಾ ದಿಗ್ಗಜರ
ಜೊತೆಲೇ ಕೂಡ ಕೆಲಸ ಮಾಡಿದರು. ಅವರೆಲ್ಲರೂ ಆಪ್ತರು, ಭಾಳ ಪ್ರೀತಿ ಮಾಡ್ತಿದ್ರು ನಮ್ಮ ತಂದೆನ. ಅದು ಎಲ್ಲವೂ ಆಗಿದ್ದರೂ ಕೂಡ ಮೂಲಭೂತವಾಗಿ ಅವರು ಮೇಷ್ಟ್ರೆ. ಆ ಮೇಷ್ಟ್ರ ಏನಂತಾರೆ, ಸ್ವಾಭಿಮಾನದ ಮೇಷ್ಟ್ರು, ಆದರ್ಶ, ತುಂಬ ಆದರ್ಶಗಳನ್ನು ಹೊಂದಿದ್ದಂಥ ಮೇಷ್ಟ್ರು, ನೇರವಾಗಿ ಮಾತಾಡಿ ನಿಷ್ಠುರಕ್ಕೂ ಒಳಗಾಗ್ತಿದ್ದಂಥ ನಮ್ಮ ತಂದೆ. ಅದರ ಬಗ್ಗೆ, ಅವರ ಗುಣಗಳ ಬಗ್ಗೆ ನಮಗೆ ಭಾಳ ಹೆಮ್ಮೆ ಇದೆ. ಸೊ ಹೀಗೆ ಬದುಕ್ತವರು. ಆಮೇಲೆ ಗ್ರಾಮೀಣ ಬದುಕಿನ ಬಗ್ಗೆ ಅವರಿಗೆ ಇವತ್ತಲ್ಲ, ರಿಟೈರ್ಡ್ ಆದಮೇಲೆ ಹಳ್ಳಿಗೆ ಹೋಗಿದ್ದು ಅಂತಲ್ಲ, ಮೊದಲಿಂದಲೂ ಅವರಿಗೆ ಕೃಷಿ ಬಗ್ಗೆ, ಗ್ರಾಮೀಣ ಪರಿಸರದ ಬಗ್ಗೆ, ಒಟ್ಟಾರೆ ಕೃಷಿ ಬಗ್ಗೆ ಅವರಿಗೆ ತುಂಬ ಜ್ಞಾನ ಇತ್ತು. ಅವರದೇ ಒಂದು ಪುಟ್ಟ ತೋಟ ಅವರ ತಂದೆಯಿಂದ ಅವರಿಗೆ ಪಾರಂಪರ್ಯವಾಗಿ ಏನು ಬಂತು ಅದನ್ನು ಅವರು ರಿಟೈರ್ಡ್ ಆದಮೇಲೆ ಮಾಡೋಕ್ಕಾಗಿದ್ದು. ಅದಕ್ಕೆ ಮುಂಚೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಬಟ್ ಅದು ಮೊದಲು ಎಲ್ಲ ಅಣ್ಣ ತಮ್ಮಂದರು ತಂದೆ ಇದ್ದಾಗ ಎಲ್ಲ ಒಟ್ಟಿಗೆ ಮಾಡ್ತಿದ್ದ ಕಾಲದಲ್ಲಿ ಕೃಷಿ ಅವ್ರ ಜೊತೆಲಿ ಮಾಡ್ತಿದ್ರು. ಆಮೇಲೆ ಇವರು ಭಾಗಕ್ಕೆ ಬಂದ ಒಂದು ಪುಟ್ಟ ಜಾಗದಲ್ಲಿ ಒಂದು ಸಣ್ಣ ಗೂಡನ್ನು ಕಟ್ಟಿಕೊಂಡು ಅಲ್ಲೇ ಇರ್ತಿದ್ರು. ಅವ್ರಿಗೆ ವಯಸ್ಸಾದ ಮೇಲೆ ಸ್ವಲ್ಪ ಹೇಳಿದ್ನಲ್ಲ, ಒಂಚೂರು ಸ್ಟ್ರಿಕ್ಟ್ ಅಂತಲ್ಲ, ಒಂಥರ ಅವ್ರು ನೋಡಿದ್ರೆ ಜನಕ್ಕೆ ಅವರು ತುಂಬ ಸ್ಟ್ರಿಕ್ಟೇನೋ, ಸ್ಟ್ರಿಕ್ಟಿನ ಸಿಪಾಯಿ ಏನೋ ಅಂತ ಅನಿಸೋದು. ಬಟ್ ಭಾಳ ಬ್ಯಾಲೆನ್ಸ್ಡ್ ಆಗಿದ್ದಂಥ, ಹ್ಯೂಮರಸ್ ಆಗಿ ಇದ್ದಂಥ ವ್ಯಕ್ತಿ. ಅವರು ಆಸೆ ಪಟ್ಟರು ಹಳ್ಳಿಗೆ ಹೋಗ್ತೀನಿ ಅಂತ. ಆಮೇಲೆ ಮೀನಿಂಗ್ಫುಲ್ ಆದಂಥ ಸಿನಿಮಾ ಬಂದರೆ, ಪಾತ್ರಗಳು ಬಂದರೆ, ವಯಸ್ಸು ಆಗ್ತಾ ಇರತ್ತಲ್ಲ, ಸೊ ವಯಸ್ಸಿನ ಕಟ್ಟುಪಾಡುಗಳಿರ್ತದೆ. ಸೊ ಆ ವಯಸ್ಸಿನ ಕಟ್ಟುಪಾಡುಗಳಿಗೆ ತಕ್ಕಂತೆ ಈಗಿನ ಸಿನಿಮಾ ಜನರು, ಸಿನಿಮಾ ನಿರ್ಮಾಪಕರು, ನಿರ್ದೇಶಕರು ಅವ್ರನ್ನ ದುಡಿಸ್ಕೊಳ್ಳೋದಾದರೆ, ಹಾಗೆ ನೀವು ನನ್ನನ್ನು ನೋಡಪ್ಪ ವಯಸ್ಸಾಗಿದೆ, ನನ್ನನ್ನು ಎಷ್ಟು ಕಂಫರ್ಟಬಲ್ ಆಗಿ ನೀವು ಕಾಣ್ತೀರಾ, ಕರ್ಕೊಂಡು ಹೋಗಿ ಟ್ರೀಟ್ ಮಾಡ್ತೀರಾ, ಆ ರೀತಿಯಲ್ಲಿ ನಾನು ಬಂದು ಅದೆಲ್ಲ ಮಾಡೋದಾದರೆ ನಾನು ಬರ್ತೀನಿ ಅಂತ ಹೇಳೋರು. ಆಮೇಲೆ ನನ್ನನ್ನು ಕೇಳೋರು, ಯಾಕಂದ್ರೆ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಿದ್ದೆ, ಹೇಗಿದೆ ಪಾತ್ರ, ಮಾಡ್ಬೋದಾ ಬಿಡ್ಬೋದಾ. ಅವ್ರಿಗೆ ಬಹಳ ಇಷ್ಟ ಆದರೆ ಮಾತ್ರ, ಅಥವಾ ಅದನ್ನೆಲ್ಲ ತಿಳ್ಕೊಂಡು ನಾನು ಅವ್ರಿಗೆ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಮಾತ್ರ ಮಾಡ್ತಿದ್ರು. ಮೊದಲಿಂದಲೂ ಅದು ಅವ್ರಿಗೆ ಹಾಬಿ, ಬಟ್ ಇದೇನಿರಲಿಲ್ಲ, ಪ್ರೊಫೆಷನ್ ಏನಲ್ಲ, ಇಟ್ ವಾಸ್ ಜಸ್ಟ್ ಎನ್ ಹಾಬಿ. ಸೊ ಆ ಹಾಬಿನೇ 500-600 ಚಿತ್ರಗಳನ್ನು ದಾಟಿಸಿದೆ ಇಷ್ಟು ಅವ್ರ ಬಗ್ಗೆ. ಅದ್ರ ಜೊತೆ ಜೊತೆಗೆ ಅವರು ಮಲ್ಟಿ ಫೆಸಿಲಿಟೆಡ್ ಟ್ಯಾಲೆಂಟು, ಬಹುಮುಖ ಪ್ರತಿಭೆ ಅಂತ ಏನಂತೀವಿ. ಅವ್ರಿಗೆ ಅಡುಗೆ ಮಾಡೋಕೆ ಬರ್ತಿತ್ತು ನಮ್ಮ ತಂದೆಗೆ, ಕೃಷಿ ಬಗ್ಗೆ ಅಂತೂ ಹೇಳಿದೆ ಎಲ್ಲವೂ ಗೊತ್ತಿ, ಸಂಗೀತದ ಜ್ಞಾನ ಸಿಕ್ಕಾಪಟ್ಟೆ ಇತ್ತು. ಟೈಲರಿಂಗ್ ಮಾಡೋರು, ನಮಗೆಲ್ಲ ಬಟ್ಟೆಗಳೆಲ್ಲ ಹೊಲ್ದಿದ್ದಾರೆ ಮನೇಲಿ, ರಜಾಯಿಗಳೆಲ್ಲ ಒಳ್ಳೆಯವರು, ಬಹಳ ಅದ್ಭುತವಾದ ವಾಗ್ಮಿ, ಚೆನ್ನಾಗಿ ಅವ್ರ ಭಾಷಣ ಕೇಳೋಕ್ಕೆ ಸಾಕಷ್ಟು ಜನ ಇವತ್ತಿಗೂ ಅಥವಾ ಕೇಳಿದವರಾಗಲಿ ಕೇಳೋಕ್ಕೆ ಬಯಸೋರಾಗಲಿ ತುಂಬ ಇಷ್ಟಪಡುವಂಥದ್ದು. ಉತ್ತಮ ಬರಹಗಾರರು, ಚೆನ್ನಾಗಿ ಬರೀತಿದ್ದರು, ಸಾಹಿತ್ಯ ಜ್ಞಾನ ತುಂಬ ಇತ್ತು. ನೇರ ನುಡಿಯ ಸ್ವಾಭಿಮಾನದ ಆದರ್ಶ ಇಟ್ಕೊಂಡಿದ್ದಂಥ ವ್ಯಕ್ತಿತ್ವ ನಮ್ಮ ತಂದೆ. ಅವರು ಹುಟ್ಟೂರು ಯಾವುದು ಅಂತಂದ್ರೆ ತುಮಕೂರು ಬಳಿ ಯಾವುದು, ಜೊತೆಗೆ ಯಾವ ಇಶ್ವಿಯಲ್ಲಿ ಅವರು ಒಂದು ತಮ್ಮ ಕನ್ನಡ ಚಿತ್ರರಂಗದ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ರು? ನನಗೆ ಎಕ್ಸಾಕ್ಟ್ಲಿ ಡೇಟ್ ನೆನಪಿಲ್ಲ, ಬಟ್ ಅವರು ಮೊಟ್ಟ ಮೊದಲು ತೆರೆ ಮೇಲೆ ಕಾಣಿಸ್ಕೊಂಡಿದ್ದು ಅಂತಂದರೆ ಕೆಲವು ಬರಗೂರು ರಾಮಚಂದ್ರಪ್ಪ ಅವರ ಸಿನಿಮಾಗಳು. ಅದು ಕಲಾತ್ಮಕ ಚಿತ್ರ ಅಂತ ನಾವು ಏನು ಬೈಫರ್ಕೇಟ್ ಮಾಡಿ ಹೇಳ್ಬೋದಾದರೆ, ಬರಗೂರು ರಾಮಚಂದ್ರಪ್ಪ ಅವರ ಸಿನಿಮಾ ಹೊಸ ಮೇಡಮ್ ಅಂತ ಕಾಣುತ್ತೆ. ಆಮೇಲೆ ಇನ್ನೊಂದು ನನಗೆ ಹೆಸರು ಮರ್ತಿದೆ, ಅದು ಬರಗೂರು ರಾಮಚಂದ್ರಪ್ಪನವರು. ಬಟ್ ಕಮರ್ಷಿಯಲ್ ಬ್ರೇಕ್ ಅಂತ ಅವರಿಗೆ ಸಿಕ್ಕಿದ್ದು, ನಮ್ಮ ತಂದೆ ನಾಟಕಗಳಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಕತ್ತಲೆ ದಾರಿ ದೂರ ಅಂತ ಒಂದು ನಾಟಕ, ಆ್ಯಂಟನ್ ಶಕಾಫ್ನ ಒಂದು ಕಿರುಕಥೆಯನ್ನು, ಅದನ್ನು ನಾಟಕವನ್ನಾಗಿ ನಮ್ಮ ಟಿ ಎನ್ ನರಸಿಂಹನ್ ಅಂತಿದ್ರು, ಅವರಿಲ್ಲ ಈಗ, ಅವರು ಬರೆದಂಥ ಕಿರುಕಥೆಯ ಪ್ರಭಾವದಿಂದ ಬರೆದಂಥ ಒಂದು ನಾಟಕ. ಅದರಲ್ಲಿ ಭಾಳ ಒಂದು ಡಾಕ್ಟರ್ ಪಾತ್ರ, ಅವರು ಹುಚ್ಚು ಡಾಕ್ಟರ್, ಅವನಿಗೆ ಹುಚ್ಚು ಹಿಡಿಸ್ಬಿಡ್ತಾರೆ. ಆ ಪಾತ್ರ ಭಾಳ ಯಶಸ್ವಿಯಾಗಿತ್ತು. ಅದನ್ನು ಶಂಕರ್ನಾಗ್ ಅವ್ರು ನೋಡಿ, ಅವರ ಮೊಟ್ಟ ಮೊದಲನೇ ಚಿತ್ರ ಗೀತಾ, ಶಂಕರ್ನಾಗ್ ಅವರು ಕರ್ಕೊಂಡು ಹೋಗಿ ಕಮರ್ಷಿಯಲ್ ಸಿನಿಮಾದಲ್ಲಿ ಮಾಡಿಸ್ತಾರೆ ಅಪ್ಪನ. ಸೊ ಗೀತಾ ಕಮರ್ಷಿಯಲಿ ಮೊದಲನೇ ಸಿನಿಮಾ ನಮ್ಮ ತಂದೆ. ಹುಟ್ಟೂರು ತುಮಕೂರು ಹತ್ತಿರ ಒಂದು 25 ಕಿಲೋಮೀಟ್ರ್ ದೂರದಲ್ಲಿ ತೊಂಡಗೆರೆ ಅಂತಿದೆ. ತೊಂಡಗೆರೆ ನಮ್ಮ ಹಳ್ಳಿ. ಅದು ಹೇಗೆ ಅಂತಂದರೆ, ಸೋಲೂರು, ಕುಣಿಗಲ್ಲು, ತುಮಕೂರು ಈ ಮೂರು ಊರುಗಳ ಮಧ್ಯಭಾಗದಲ್ಲಿ. ಸೊ ಆ ಕಡೆಗೆ ಕುಣಿಗಲ್ಗೂ ರೀಚಬಿಲಿಟಿ ಇದೆ, ಈ ಕಡೆ ತುಮಕೂರಿಗೂ ಇದೆ, ಬೆಂಗಳೂರು ಕಡೆಗೂ. ಕುಣಿಗಲ್ ಮೇನ್ ರಸ್ತೆ ಅಂದರೆ ಅದು ಬೆಂಗಳೂರಿಗೂ ಕನೆಕ್ಟ್ ಆಗುತ್ತೆ. ಸೊ ಈ ಒಂದು ಟ್ರಯಾಂಗಲ್ ಮಧ್ಯದಲ್ಲಿ ಇದೆ.
ವಿಷ್ಣು ಸರ್ ಜೊತೆ ಆಗಿರ್ಬೋದು, ಮತ್ತೆ ಶಂಕರ್ ನಾಗ್ ಹಾಗೆ ತುಂಬ ದಿಗ್ಗಜರ ಜೊತೆ ನಟಿಸಿದ್ದಾರೆ. ಅವ್ರ ಜೊತೆ ಅಂದ್ರೆ ನೋಡ್ತಾ ಇದ್ದಾಗ ಶಂಕರ್ ನಾಗ್ ಸರ್ ಎಲ್ಲ ಸೀರೀಸ್ಗಳಲ್ಲೂ ಎಲ್ಲ ಸಿನಿಮಾಗಳಲ್ಲೂ ನಟಿಸಿದ್ದಾರೆ, ಅಂಬರೀಷ್ ಸರ್ ಎಲ್ಲ ಸಿನಿಮಾಗಳಲ್ಲೂ ನಟಿಸಿದ್ದಾರೆ. ಸೊ ಅವ್ರ ಜೊತೆಗಿದ್ದಿದ್ದ ಒಡನಾಟ ನಿಮ್ಮ ಜೊತೆ ಏನಾದರೂ ಶೇರ್ ಮಾಡ್ಕೊಳ್ತಾ ಇದ್ರೆ ಸರ್? ಬಹಳಷ್ಟಿದೆ, ಅದಕ್ಕೆ ಇನ್ನೊಮ್ಮೆ ಸೇರ್ಬೋದೇನೋ. ಈ ಪರಿಸ್ಥಿತಿ ಒಳಗಡೆ ನನಗೆ ಅದೆಲ್ಲ ಮೆಲುಕು ಹಾಕ್ಕೊಂಡು, ಯಾಕಂದರೆ ಅವರು ಅಲ್ಲಿ ಉಸಿರಾಟದ ತೊಂದರೆಯಲ್ಲಿದ್ದಾಗ ನಾನು ಮಾತಾಡಲಿಕ್ಕೆ ಕಷ್ಟ ಆಗ್ತಿದೆ. ಬಹಳ ಒಳ್ಳೆ ಬಾಂಧವ್ಯ ಅಂತೂ ಇತ್ತು, ಎಲ್ಲರ ಜೊತೆಯಲ್ಲಿ ಒಡನಾಟ ಇತ್ತು, ಎಲ್ಲರೂ ಗೌರವಿಸೋರು, ಯಾಕಂದರೆ ಮೇಷ್ಟ್ರಲ್ವ. ಅಂಬರೀಷ್ ಸರ್ ಅಂತೂ ಭಾಳ ಇಷ್ಟಪಡೋರು, ಶಂಕರ್ನಾಗ್ ಸರ್ ಅವರು ಇಷ್ಟಪಡೋರು, ಭಾಳ ಒಳ್ಳೆ ಇಂಟ್ರ್ಯಾಕ್ಷನ್ಸ್ ಇರ್ತಿತ್ತು. ವಿಷ್ಣು ಸರ್ನು ಈ ವಿಷ್ಣು ಸರ್ ಕೂಡ ಭಾಳ ಇಷ್ಟಪಡೋರು ನಮ್ಮ ತಂದೆ, ಪರಸ್ಪರ ಗೌರವ ಪ್ರೀತಿ ಇತ್ತು ಅವ್ರಿಗೆ. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೇಲಿ ಕೆಲಸ ಮಾಡ್ತಿದ್ರು, ಅವರು ಭಾಳ ಮೆಚ್ಚಿಕೊತಾ ಇದ್ರು, ಅಪ್ಪನಿಗೂ ಭಾಳ ಗೌರವ ಇತ್ತು. ಸೊ ಈ ರೀತಿ ಚಿತ್ರರಂಗದಲ್ಲಿ ಬಹಳಷ್ಟು ಜನ ಆ ಥರ ಹೇಳಲಿಕ್ಕೆ ಬರಲ್ಲ. ಆ ಕಾಲಕ್ಕೆ ಸ್ವಲ್ಪ ಓದಿರೋ ಬರೆದಿರೋ ನಟ ಸಾಹಿತ್ಯದ ವಿದ್ಯಾರ್ಥಿ, ತಿಳುವಳಿಕೆ ಇರೋ ಅರಿವಿರೋ ಒಬ್ಬ ವ್ಯಕ್ತಿ ಅಂತ ನಮ್ಮ ತಂದೆನ ಭಾಳ ಗೌರವಿಸೋರು. ಆಮೇಲೆ ಆಗಲೇ ಹೇಳ್ತಾ ಇದ್ದೆ, ಅವ್ರು ಯಾವುದನ್ನು ಈಸಿಯಾಗಿ ಒಪ್ತಾ ಇರಲಿಲ್ಲ, ಬರವಣಿಗೆ ಅಥವಾ ವಾಕ್ಯ ಏನೇ ಹೆಚ್ಚು ಕಮ್ಮಿ ಇತ್ತು ತಪ್ಪಿತ್ತು ಅಂತಂದ್ರೂ ಅಲ್ಲೇ ಕೂತ್ಕೊಂಡು ಅವ್ರಿಗೆ ಮನವರಿಕೆ ಮಾಡಿ ಅದನ್ನು ಕರೆಕ್ಟ್ ಮಾಡಿ ವಾಕ್ಯಗಳನ್ನು ತಿದ್ದಿ ತೀಡಿ ಮಾಡ್ತಿದ್ರು. ಅದು ಕೆಲವರಿಗೆ ಒಪ್ಪಿತ ಆಗ್ತಿತ್ತು, ಕೆಲವರಿಗೆ ಮೇಷ್ಟ್ರು ಇದ್ಯಾಕೆ ಹೀಗೆ ಅಂತಲೂ ಅನಿಸೋದು. ಬಟ್ ಇನ್ಫ್ಯಾಕ್ಟ್ ಅವರಿಗೆ ತಪ್ಪು ದಾರಿಯಲ್ಲಿದ್ದಾಗ ಅದನ್ನು ಕಂಡಿಡಿದು ಅದನ್ನು ಸರಿ ಮಾಡಿ ಕೊಡ್ತಿದ್ದಂಥದ್ದು ಇದೆ. ಮೊನ್ನೆ ಅವ್ರಿಗೆ ಹೃದಯಾಘಾತ ಆಗಿದೆ ಅಂತ ಅಂದಾಗಿಂದ ಅಭಿಮಾನಿಗಳು ಆತಂಕದಲ್ಲಿದ್ದಾರೆ. ಅವರನ್ನು ಆರಾಧಿಸೋ ಅಭಿಮಾನಿಗಳಿದ್ರು, ಜೊತೆಗೆ ಅವರು ಎಷ್ಟು ಸಂಪಾದಿಸಿದ್ದಾರೆ ಅನ್ನೋದಕ್ಕೆ ನಿನ್ನೆಯಿಂದ ನಾನು ನೋಡ್ತಾ ಇದ್ದೀನಿ. ಅವರ ಸ್ನೇಹಿತರಾಗಿರ್ಬೋದು ಎಲ್ಲರೂ ಕೂಡ ಇಲ್ಲಿಗೆ ಆಗಮಿಸಿ ಅವರನ್ನು ನೋಡಿಕೊಂಡು ಹೋಗ್ತಿದ್ದ ಅಂಥದ್ದು. ನಿಮಗೆ ಆ್ಯಸ್ ಎ ಮಗನಾಗಿ ಅವರನ್ನು ಈ ಸ್ಥಿತಿಯಲ್ಲಿ ನೋಡೋದು ಎಷ್ಟು ದುಃಖ ಆಗುತ್ತೆ, ಜೊತೆಗೆ ಅಭಿಮಾನಿಗಳಿಗೆ? ಇಲ್ಲ, ನಾನಿವತ್ತು ಇದು 7ನೇ ದಿವಸ ನನ್ನ ಅಳು ನಮ್ಮ ದುಃಖ ಆಗಲೇ ಹೋಗಿ ಬತ್ತೋಗ್ತಾ ಇದೆ. ನಾನು ಆ ಗಟ್ಟಿ ವ್ಯಕ್ತಿತ್ವ, ಆ ಎತ್ತರದ ನಿಲುವು, ಆ ಧ್ವನಿ ನಮ್ಮ ಮನೇಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಮನೆಯಲ್ಲಿ ಅದು ಕಳ್ಕೊಂಡ್ಬಿಟ್ಟಿದ್ದೀವಿ. ಈಗ ಸದ್ಯಕ್ಕಿಲ್ಲ, ಅದು ಮತ್ತೆ ವಾಪಸ್ಸು ಆ ರೀತಿಯಲ್ಲೇ ಅವ್ರು ನಮಗೆ ಸಿಗ್ತಾರೆ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಅನುಮಾನಗಳನ್ನು ವೈದ್ಯಾಧಿಕಾರಿಗಳು ಈಗಾಗಲೇ ನಮಗೆ ಕೊಟ್ಟಿದ್ದಾರೆ. ಅದಿಲ್ಲದೆ ನಮ್ಮ ಜೀವನ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ಆ ರೀತಿ ನಮ್ಗೆ ಅಭ್ಯಾಸ ಹೋಗಿದೆ. ಸೊ ಈ ಕಷ್ಟ ತುಂಬಾ ಕಷ್ಟ. ಅದು ಹಿಂಗೆ ಹೇಳೋದಲ್ಲ, ಭಾಳ ಪ್ರಯತ್ನ ಮಾಡ್ತೀನಿ ಹೇಳಬಾರ್ದು ಅಂತ ಬರುತ್ತೆ, ಏನು ಮಾಡೋಕ್ಕೆಲ್ಲ ನೆನಪಾದಾಗ. ನಮಗೆ ಭಾಳ ದೊಡ್ಡ ಲಾಸ್. ತಾಯಿಗೂ ಪಾಪ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಿಂಗಾಗತ್ತೆ ಅಂತ. ಇಬ್ಬರೇ ಒಟ್ಟೊಟ್ಟಿಗೆ ಕೂಡ ಹಳ್ಳೀಲಿ ಇರ್ತಿದ್ದರಿಂದ ಭಾಳ ಬಾಂಧವ್ಯ ತುಂಬ ಇತ್ತು. ಸೊ ಹಾಗಾಗಿ ಸದ್ಯಕ್ಕೆ ಅಷ್ಟು ಹೇಳೋಕ್ಕೆ ಸಾಧ್ಯ ನನಗೆ. ಆಗಲ್ಲ ಸರ್, ಲೋಹಿತಾಶ್ವ ಸರ್ ಹುಷಾರಾಗ್ತಾರೆ ಅನ್ನೋ ಒಂದು ಹೋಪ್ಸ್ ಎಲ್ಲರಲ್ಲೂ ಇದೆ. ನೋಡಿದ್ರಲ್ಲ ಇದಿಷ್ಟು ಶರತ್ ಲೋಹಿತಾಶ್ವ ಅವರ ಮಾತು. ಲೋಹಿತಾಶ್ವ ಅವರ ಸ್ಥಿತಿ ಚಿಂತಾಜನಕವಾಗಿದೆ, ಹೀಗಾಗಿ ಅವರು ಕೂಡ ತುಂಬ ಎಮೋಷನಲ್ ಆಗಿ ತಂದೆ ಬಗ್ಗೆ ಮಾತನಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಂಗಳಾ, ಟಿವಿ9 ಬೆಂಗಳೂರು. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.